मद्वे आदमेले नन्न गंड नन्न स्वातंत्र्य कित्कोंड अंत अनिसबारदल्वा। ಗಂಡನ ಏಳಿಗೆಗಾಗಿ ಹೆಂಡತಿ, ಹೆಂಡತಿನ ಏಳಿಗೆಗಾಗಿ ಗಂಡ ಬಯಸೋದೆ ಒಳ್ಳೆ ದಂಪತಿಗಳ ಲಕ್ಷಣ ಕಣೋ। ಗಂಡನಾಗಿ ಗೀತಂಗೆ ಸಪೋರ್ಟ್ ಮಾಡೋದು ನಿನ್ನ ಕರ್ತವ್ಯ। ಅವಳು ಸ್ವಾತಂತ್ರ್ಯನ ಯಾವತ್ತೂ ಕಿತ್ಕೋಬೇಡ, ಆ ಅಧಿಕಾರನೂ ನಿನಗಿಲ್ಲ, ಅದು ನಿನಗೆ ಶೋಭೆನೂ ತರಲ್ಲ ಮಗನೇ। ಆದರೂ ಅಮ್ಮ ಅವಳು ಭಾನುಮತಿ ಅಮ್ಮನಿಗೆ ಆಪೋಸಿಟ್ ಆಗಿ ಎಲೆಕ್ಷನ್ ಅಲ್ಲಿ ನಿಂತಿದ್ದು ಸರಿನಾ? ಅದು ನಿಮ್ಮ ಚಿಕ್ಕಮ್ಮನ ಸ್ವಾತಂತ್ರ್ಯ, ಇದು ನಿನ್ನ ಹೆಂಡತಿ ಸ್ವಾತಂತ್ರ್ಯ। ಹೌದು ವಿಜಿ, ಇದೇ ಮಾತನ್ನ ಯಾಕೆ ಹೋಗಿ ನಿನ್ನ ಚಿಕ್ಕಮ್ಮನ ಹತ್ರ ಕೇಳಲಿಲ್ಲ? ಹೇಳು ವಿಜಿ, ಗೀತಂಗೋಸ್ಕರ ಯಾಕೆ ಹೋಗಿ ನಿನ್ನ ಚಿಕ್ಕಮ್ಮನ ಹತ್ರ ಪ್ರಶ್ನೆ ಮಾಡಲಿಲ್ಲ ನೀನು? ಇದೇ ಮಗನೇ ನೀನು ತಿಳ್ಕೋಬೇಕಾಗಿರೋದು, ಪ್ರತಿಯೊಬ್ಬರಿಗೂ ಅವರವರ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಇದ್ದೇ ಇರುತ್ತೆ। ಈ ಎಲೆಕ್ಷನ್ ಮುಖ್ಯನಾ ನಾನು ಮುಖ್ಯನಾ ಅಂತ ಕೇಳ್ತಿಯಲ್ಲ, ಇದೇ ಜಾಗದಲ್ಲಿ ಗೀತಾ ಇದ್ದು ನಿನ್ನನ್ನು ಪ್ರಶ್ನೆ ಮಾಡಿದ್ರೆ ನೀನ್ ಏನ್ ಮಾಡ್ತಿದ್ದೆ? ನೀನ್ ಆಡಿರೋ ಮಾತಿಂದ ಗೀತಾ ತುಂಬಾ ನೊಂದಿದ್ದಾಳೆ, ಸಾಧ್ಯ ಆದ್ರೆ ಅವಳಿಗೆ ಸಪೋರ್ಟ್ ಮಾಡು, ಇಲ್ಲ ಸುಮ್ಮನೆ ಇದ್ಬಿಡು। ಸಾರಿ ಮಾ, ನನಗಿದು ಅರ್ಥನೇ ಆಗ್ಲಿಲ್ಲ, ನಾನು ಈಗಲೇ ಹೋಗಿ ಮಾತಾಡ್ತೀನಿ। ಥ್ಯಾಂಕ್ಸ್ ಅಮ್ಮ। ಪಾಪ ಆರಾಮಾಗಿ ಪ್ರೀತಿ ಮಾಡಿಕೊಂಡು ಓಡಾಡಿಕೊಂಡು ಹಾರಾಡ್ಕೊಂಡಿದ್ದ ಲವ್ ಬರ್ಡ್ಸ್ಗಳನ್ನು ದೂರ ಮಾಡಿಬಿಟ್ಟಿಯಲ್ಲ ತಂಗಿಯಮ್ಮ, ಒಂದೇ ಕಲ್ಲಿಂದ ಎರಡು ಹಕ್ಕಿಗಳನ್ನು ಹೊಡೆದು ಬಿಟ್ಟಿಯಲ್ಲ, ಇವಾಗ ಲವ್ ಬರ್ಡ್ಸ್ಗಳು ಹಾರಾಡಕ್ಕೂ ಆಗದೆ ಚೀರಾಡಕ್ಕೂ ಆಗದೆ ಕುಗ್ಗೋಗ್ಬಿಡ್ತವೆ ತಂಗಿಯಮ್ಮ। ನಿನ್ನ ಮಗ ಗೀತಂಗೆ ಏನು ಕೇಳ್ದ ನೋಡಿದ್ಯಾ? ನಿನಗೆ ನಾನು ಮುಖ್ಯನೋ ಇಲ್ಲ ಎಲೆಕ್ಷನ್ ಮುಖ್ಯನೋ ಡಿಸೈಡ್ ಮಾಡು, ನಿನಗೆ ನಾನು ಮುಖ್ಯ ಅನ್ನೋದಾದರೆ ನಮ್ಮ ಸಂಬಂಧ ಮುಂಚೆಗಿಂತ ತುಂಬ ಚೆನ್ನಾಗಿರುತ್ತೆ, ನಿನಗೆ ಎಲೆಕ್ಷನ್ನೇ ಮುಖ್ಯ ಅನ್ನೋದಾದರೆ ಮುಂದಕ್ಕೆ ನಾವು ಯಾವತ್ತೂ ಈ ಥರ ಇರಲ್ಲ, ಎಲ್ಲವೂ ಬದಲಾಗುತ್ತೆ, ದಟ್ಸ್ ಆಲ್। My dear Thangewa, what is the exact meaning of this statement? ಇನ್ನೇನಿರುತ್ತಣ್ಣ, ವಿಜಿ ಗೀತನ ಕೈ ಜೊತೆ ಬಾಯು ಸರಿಯಾಗಿ ಕಟ್ ಹಾಕಿದಾನೆ। ಅವಳಿಗೆ ಎಲೆಕ್ಷನ್ ಮುಖ್ಯ ಅನ್ನೋದಾದ್ರೆ ವಿಜಿನ ಬಿಡಬೇಕಾಗತ್ತೆ, ಅದೇ ವಿಜಿ ಬೇಕು ಅನ್ನೋದಾದ್ರೆ ಎಲೆಕ್ಷನ್ ಇಂದ ದೂರ ಇರಬೇಕಾಗತ್ತೆ। ಈ ಎರಡರಲ್ಲಿ ಯಾವುದಾದ್ರೂ ನಮಗೆ ಲಾಭ ಅಲ್ವಾ 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 ತಂಗ್ಯವ್ವ? ಅಯ್ಯೋ ಅಯ್ಯೋ ಅಯ್ಯೋ, ಆದರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ತಂಗ್ಯವ್ವ, ಈಗ ಈ ಕ್ಷಣಕ್ಕೆ ನಾನು ಅವಳ ಮುಖ ನೋಡ್ಬೇಕಿತ್ತು ತಂಗ್ಯವ್ವ, ನಾನೇ ಗ್ರೇಟು ನಾನೇ ಸರ್ವಾಧಿಕಾರಿ ಅನ್ನೋ ಥರ ಮೆರೆದಲ್ಲ ತಂಗ್ಯವ್ವ। ಈಗ ಅವಳು ಬಾಲ ಕತ್ತರಿಸಿರೋ ನಾಯಿ, ಹಲ್ಲು ಕಿತ್ತಿರೋ ಹಾವು, ಹಲ್ಲು ಉಗುರು ಎರಡೂ ಕಿತ್ತಿರೋ ಹುಲಿ, ಇದೆ ಥೂ ಅವಳನ್ನ ಹುಲಿ ಅನ್ನೋಕ್ಕೆ ನಂಗೇನು ಹುಚ್ಚ, ಇಲಿ ಇಲಿ ಅದು। ಈ ಖುಷಿಗೆ ನನ್ನ ತಂಗ್ಯವ್ವ ನನಗೆ ಇವತ್ತು ನಾನು ಕೇಳಿದ ಬ್ರಾಂಡ್ ಕೊಡಬೇಕು, ಕೊಡಿಸ್ತೀನಿ ಅಣ್ಣ, ಖಂಡಿತ ಕೊಡಿಸ್ತೀನಿ। ಈ ಗೀತಾ ಅನ್ನೋ ಚಾಪ್ಟರ್ ಕ್ಲೋಸ್ ಆಗೋ ಖುಷಿಗೆ ಬರೀ ಎಣ್ಣೆ ಏನು ದೊಡ್ಡ ಪಾರ್ಟಿನೇ ಕೊಡಿಸ್ತೀನಿ। ತಂಗ್ಯವ್ವ ನೀನು ಬರೀ ನನ್ನ ತಂಗ್ಯವ್ವ ಅಲ್ಲ ತಂಗ್ಯವ್ವ, ನೀನು ನನ್ನ ಪಾಲಿನ ಲಕ್ಷ್ಮಿ, ನೀನು ನನ್ನ ಪಾಲಿನ ಸೌಭಾಗ್ಯದ ಅತ್ತೆ ತಂಗ್ಯವ್ವ, ನನ್ನ ಪಾಲಿನ ಕರೆನ್ಸಿ ನೀನು। ನಾನು ಹೇಳಿಲ್ವಾ ಗೀತಾ, ನೀನು ಎಲೆಕ್ಷನ್ ನಿಂತ್ರೆ ಹೀಗೆಲ್ಲ ಆಗುತ್ತೆ ಅಂತ? ನೋಡೀಗ ಅಳಿಯಂದ್ರು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಯೋಚನೆ ಮಾಡೆ, ಈಗಲಾದ್ರೂ ದಯವಿಟ್ಟು ನೀನು ಹಠಾನ್ ಬಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು। ನೋವಾಗಿರೋದು ನನಗಲ್ಲ ಅತ್ತೆ, ನಾನು ಆಡಿರೋ ಮಾತಿಂದ ಗೀತಂಗೆ ನೋವಾಗಿರೋದು। ಹಠ ಮಾಡಿದ್ ನಾನು, ತಪ್ಪು ಮಾಡಿದ್ ನಾನು, ಹಾಗೆ ಕ್ಷಮೆ ಕೇಳಬೇಕಾಗಿರೋದು ನಾನೇ ತಾನೆ। ಗೀತಾ ಪ್ಲೀಸ್ ನನ್ನ ಕ್ಷಮಿಸ್ಬಿಡು, ನೀನು ಚಿಕ್ಕ ಹುಡುಗಿ ಅಲ್ಲ, ನಿನಗೆ ನಿರ್ಧಾರ ತಗೊಳ್ಳೋ ಶಕ್ತಿ ಇದೆ, ನಿನ್ನ ಸ್ವಾತಂತ್ರ್ಯ ಕಿತ್ಕೊಳ್ಳೋ ತಪ್ಪು ನಾನು ಮಾಡಲ್ಲ ಗೀತಾ, ನೀನು ಸ್ವಾತಂತ್ರ್ಯ ಕಿತ್ಕೊಳ್ಳೋ ತಪ್ಪು ಮಾಡಿದ್ದು ನನ್ನ ತಪ್ಪು, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋ ವಿವೇಚನೆ ನಿನಗಿರ್ಬೇಕಾದ್ರೆ ತಡೆದು ಪ್ರಶ್ನೆ ಕೇಳೋದು ತಪ್ಪು, ನೀನು ಕಂಟೆಸ್ಟ್ ಮಾಡು. ನಿನ್ನ ಜೊತೆ ನಾನು ಇರ್ತೀನಿ. Thank you so much Vijay. ನಾನು ಗೊತ್ತಿತ್ತು ನೀನು ನನಗೋಸ್ಕರ ಬಂದೇ ಬರ್ತೀಯ ಅಂತ. ನೀನು ಒಬ್ಬ ನನ್ನ ಜೊತೆಗಿದ್ರೆ ಸಾಕು, ನಾನು ಏನು ಬೇಕಾದರೂ ಸಾಧಿಸ್ತೀನಿ. ಸರಿ ಸರಿ, ನೀನೊಂದು ಕೆಲಸ ಮಾಡು, ನೀನು ಹೆಂಗೂ ತರ್ತೀಯಲ್ಲ, ಒಂದು 3 ಬಾಟಲ್ ತಗೊಂಬ. ಲೀಟ್ರದಿರಲಿ, ನಂದೇ ಬ್ರ್ಯಾಂಡ್ ಅಲ್ವಾ. ಹೋಗೋಣ, ಹೋಟ್ಲಿಗೆ ಹೋದ್ರೆ ಸುಮ್ಮನೆ 4 ಪೆಗ್ ಹಾಕೋ ದುಡ್ಡಲ್ಲಿ ಒಂದು ಬಾಟ್ಲೇ ಬಂದುಬಿಡುತ್ತೆ. ಆಮೇಲೆ ಕುಡಿದ್ರೆ ಗೊತ್ತಲ್ಲ ನಮಗೆ, ಅದು ಬೇಕು ಇದು ಬೇಕು ಎಲ್ಲ ಬೇಕು ಅನ್ಸುತ್ತೆ. ನೀನು ಅದೇ ಓಕೆ ಸರಿ, ತಗೊಂಬ. ಓಕೆ ಏನಣ್ಣ, ಪಾರ್ಟಿಗೆ ಏನೋ ಜೋರಾಗಿ ಪ್ಲಾನಿಂಗ್ ನಡೀತಾ ಇರೋ ಹಾಗಿದೆ? ಇಲ್ಲ ಪಾರ್ಟಿ ಏನಿಲ್ಲ, ಅದು ಫ್ರೆಂಡ್ ಒಬ್ಬ ಕ್ಲಾಸ್ಮೇಟು, ಹಳೆ ಕ್ಲಾಸ್ಮೇಟು, ಅವನು ದುಬೈಯಿಂದ ಬರ್ತಿದ್ದಾನೆ. ಏನಾದ್ರು ಬೇಕಾ ಅಂತ ಕೇಳ್ದ, ಅದಕ್ಕೆ ಡ್ರೈ ಫ್ರೂಟ್ಸು ಚಾಕ್ಲೇಟ್ ತಗೊಂಬ ಅಂತ ಹೇಳಿದೆ. ಹೌದು, ಆ ಸುಧಾರಾಣಿನೂ ವಿಜಿನೂ ಮನೆಗೆ ಬಂದ್ರಾ? ಇಲ್ಲ ತಂಗವ, ನಾನು ನೋಡಿಲ್ಲ, ನಾನು ನನ್ನ ಪಾಡಿಗಿದ್ದೆ. ಅಷ್ಟೊಂದು ರೊಕ್ಕು ಕರೆದ್ರು ಯಜಮಾನ್ರೆ, ಬನ್ನಿ ಉಪ್ಪು ನೋಡಿ ಅಂತ. ನಾನು ಉಪ್ಪು ನೋಡ್ತಾ ಇದ್ದೆ, ಇದು ಸಾಂಬಾರಿಗೆ ಉಪ್ಪು ನೋಡ್ತಾ ಅಲ್ಲಿದ್ದೆ ತಂಗವ, ನಾನು ನೋಡಿಲ್ಲ. ಅದೇ ಹಾಂ ಬಂದ್ರಮ್ಮ. ಯಾಕೋ ಇಷ್ಟೊಂದು ಲೇಟ್ ಮಾಡಿದೆ? ನಿಮ್ಮ ಅಮ್ಮ ಪಾಪ ಊಟನೂ ಮಾಡಿದೆ, ನಿಮಗೋಸ್ಕರ ಕಾಯ್ತಿದ್ರಳ ಕಣೋ. ಯಾಕಮ್ಮ ಈಗ ಮಾಡ್ತಿದ್ಯಾ? ಟೈಮ್ಗೆ ಊಟ ಮಾಡಬೇಕು ತಾನೆ. ಅಯ್ಯೋ, ನನಗಿನ್ನೇನಿರುತ್ತೆ ಕಂದ ನಿನ್ನ ಬಗ್ಗೆ ಮನೆ ಬಗ್ಗೆ ಯೋಚನೆ ಮಾಡೋದು ಬಿಟ್ರೆ. ಹಾಗೆ ಊಟ ಮಾಡೋದನ್ನೇ ಮರ್ತು ಬಿಟ್ಟೆ. ಅದೇ ಅದು ಬಿಟ್ಟಾಕ ಅವಳು ಆಮೇಲೆ ಊಟ ಮಾಡ್ಕೋಬೋದು. ಇದು ಇದು ಏನಾಯ್ತು, ಇವಳು ಏನು ನಿರ್ಧಾರಕ್ಕೆ ಬಂದ್ಲು ಎಲೆಕ್ಷನ್ ಬಗ್ಗೆ? ಇವಳು ನಮ್ಮ ಗೀತಾ ಅದು ಮಾಮ, ನಾನು ಗೀತಾ ಎಲೆಕ್ಷನ್ಗೆ ನಿಲ್ತಾ ಇದ್ದಾಳೆ. ಅವಳು ಎಲೆಕ್ಷನ್ಗೆ ನಿಲ್ಲೋದು ಬಿಡೋದು ಅವಳು ನಿರ್ತಾರ, ಅದನ್ನು ವಿಜಯ್ ತಡೆದ್ರೆ ತಪ್ಪಾಗತ್ತೆ. ಅದಕ್ಕೆ ನಾನು ಹೇಳಿದೆ ಅವಳು ನಿಂತ್ರೆ ತಪ್ಪೇನು. ಇಬ್ರು ನಮ್ಮ ಮನೆಯವರೇ, ಇಬ್ರಲ್ಲಿ ಯಾರು ಗೆದ್ರೂ ಗೆಲುವು ನಮ್ಮದೇ ಅಲ್ವಾ? ಏನೇ ಆಗಿರಬಹುದು ಅಕ್ಕ, ಆದರೂ ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನಿಮ್ಮ ಸ್ಥಿತಿ ನನಗೆ ಅರ್ಥ ಆಗತ್ತೆ. ಒಂದೇ ಮನೆಯವರು ಇಬ್ಬರು ನಿಂತರೆ ನಮಗೆ ಸಿಗಬೇಕಾಗಿರೋ ಓಟ್ಗಳು ಎಲ್ಲಿ ಡಿವೈಡ್ ಆಗಿ ಮೂರನೆಯವ್ರಿಗೆ ಲಾಭ ಆಗತ್ತೆ ಅಂತ ತಾನೇ ನಿಮ್ಮ ಯೋಚನೆ. ನಾವು ಗೀತಾಗೆ ಎಲ್ಲ ರೀತಿ ಅರ್ಥ ಮಾಡಿಸಿ ತಿಳಿಸಿ ಹೇಳೋಕ್ಕೆ ಪ್ರಯತ್ನ ಮಾಡಿದ್ವಿ, ಆದರೆ ಅವಳು ಕೇಳೋಕೆ ತಯಾರಿಲ್ಲ. ಅವಳದೇನೋ ದುಡುಕು ಬುದ್ಧಿ, ಹಠದ ಸ್ವಭಾವದವಳು. ನೀವೇ ತಿಳಿದವರು, ಓದ್ದವರು, ಸ್ವಲ್ಪ ನೀವೇ ಅನುಸರಿಸ್ಕೊಂಡು ಹೋಗಬೇಕು. ಗೀತಾ ಹುಮ್ಮಸ್ಸಲ್ಲಿ ಹೀಗೆ ಆಡ್ತಿದ್ದಾಳಷ್ಟೇ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನನಗೆ ಗೊತ್ತು ನೀವೇ ಗೆಲ್ಲೋದು ಅಂತ. ಅವಳ ಪಾಡಿಗೆ ಅವಳು ಕಂಟೆಸ್ಟ್ ಮಾಡ್ಕೊಳ್ಳಿ, ಬಿಟ್ಬಿಡಿ. ಅಮ್ಮ, ನಾನು ತುಂಬ ಸಲ ಹೇಳಿದೆ, ಆದರೆ ಅವಳು ಕೇಳಿಲ್ಲ. ಸುಧಾಮ ಅವಳು ನಿಂತ್ಕೊಳ್ಳಿ ಬಿಡು ಅಂತಂದರು, ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ನೋಡಿದ್ರೇನ್ರಿ ನಿಮ್ಮ ಮಗನಿಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ? ತುಂಬಾ ಥ್ಯಾಂಕ್ಸ್ ಅಮ್ಮ. ಹೇಗಪ್ಪ ಉತ್ತರ ಕೊಡೋದು ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ನೋಡು ವಿಜಿ, ಎಲೆಕ್ಷನ್ ಮುಗಿಯೋವರೆಗೂ ನೀನು ತುಂಬಾ ಹುಷಾರಾಗಿರ್ಬೇಕು. ಗೀತಂಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ನಿಮ್ಮ ಚಿಕ್ಕಮ್ಮಂಗೆ ಗೊತ್ತಾಗಬಾರ್ದು. ಚಿಕ್ಕಮ್ಮಂಗೆ ಸಪೋರ್ಟ್ ಮಾಡ್ತಿದ್ದೀಯ ಅಂತ ಗೀತಾ ಗೊತ್ತಾಗಬಾರದು. ಆ ತರ ನೀನು ಹ್ಯಾಂಡಲ್ ಮಾಡಬೇಕು. ಇದೊಂತರ ತುತ್ತಮುತ್ತ ಸಿಚುವೇಶನ್. ಹುಷಾರಾಗಿರು, ಇಲ್ಲ ಅಂದ್ರೆ ಆಮೇಲೆ ನೀನೇ ಪಶ್ಚಾತ್ತಾಪ ಪಡಬೇಕಾಗತ್ತಷ್ಟೇ. ಸರಿಮಾ, ತುಂಬಾ ಥ್ಯಾಂಕ್ಸ್. ಎಷ್ಟೇ ಆದರೂ ನಿನ್ನ ಹಠನೇ ಸಾಧಿಸ್ಬಿಟ್ಟಿಯಲ್ಲ ಗೀತಾ. ಇದರಿಂದ ಎಷ್ಟು ಮನಸ್ಸಿಗೆ ನೋವಾಗಿದೆ ಗೊತ್ತಾ? ಸದ್ಯ ನಿಮ್ಮ ಅತ್ತೆ ಒಳ್ಳೆಯವರು, ಅದಕ್ಕೆ ಏನೂ ಆಗಿಲ್ಲ. ಬೇರೆಯವರಾಗಿದ್ದರೆ ಏನು ಗತಿ ಆಗ್ತಿತ್ತು ಗೊತ್ತಾ? ಅಮ್ಮ, ನನ್ನ ಮನಸ್ಸಲ್ಲಿ ಎಷ್ಟೋ ವಿಷಯಗಳು ಕೊರಿತಿದೆ. ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಆದರೆ ಒಂದಂತೂ ಸತ್ಯಮ್ಮ, ನಾನು ಇದನ್ನೆಲ್ಲ ನನ್ನ ಸ್ವಾರ್ಥಕ್ಕೆ ಮಾಡ್ತಿಲ್ಲ. ನಾನು ಏನು ಮಾಡ್ತಿದ್ದೀನೋ ಅದ್ರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ. ನಾನು ನಿನ್ನ ಮಗಳಮ್ಮ, ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ ಅಮ್ಮ. ನಾನು ಏನು ಮಾಡ್ತಿದ್ದೀನಿ ಅಂತ ಒಂದಲ್ಲ ಒಂದಿನ ನಿಂಗೆ ಅರ್ಥ ಆಗೇ ಆಗುತ್ತೆ. ಆಗ ನಿನ್ನ ಮಗಳ ಬಗ್ಗೆ ನೀನೇ ಹೆಮ್ಮೆ ಪಡ್ತೀಯ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಅಮ್ಮ. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಭಯ ಆಗ್ತಿದೆ ಕಣೆ. ಏನಂತೆ, ಊಟ ಆಯ್ತಾ? ಏನ್ ಹೆಂಡ್ತಿ, ಊಟ ಆಯ್ತಾನ? ಇನ್ನು ನನ್ನ ಮೇಲೆ ಕೋಪ ಹೋಗಿಲ್ವಾ? ಅವಾಗೆ ಸಾರಿ ಕೇಳಿದ್ನಲ್ಲ. ನೀನು ಹೇಳಿದ ತಕ್ಷಣ ಸುಮ್ಮನೆ ಇರಬೇಕಾ? ನನ್ನ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ. ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಹಾಗೆಲ್ಲ ಹೇಳಬೇಡ. ಮದುವೆಗೆ ಮುಂಚೆನೇ ಹೀಗೆ, ಇನ್ನು ಮದುವೆ ಆದಮೇಲೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು ಅಲ್ವಾ? ಇಡಿಯಟ್. ಅಪ್ಪ, ಗಂಡಂಗೆ ಹೊಡಿತೀಯ ರಾಕ್ಷಸಿ? ಇರು, ನಿಂಗೆ ಮಾಡ್ತೀನಿ. ಏನ್ ವಿಜಿ, ನನ್ನೇ ರಾಕ್ಷಸಿ ಅನ್ನೋಷ್ಟು ಧೈರ್ಯ ನನಗೆ? ನಾನಲ್ಲ ರಾಕ್ಷಸಿ, ನೀನು ರಾಕ್ಷಸ. ನಾನ್ ರಾಕ್ಷಸ ಆದ್ರೆ ನಿನ್ ಗಯ್ಯಾಳಿ. ಏನು, ನನ್ನೇ ಗಯ್ಯಾಳಿ ಅಂತ್ಯಾ? ನೀನು ಪೆಡಂಭೂತ. ನೀನ್ ಅಂದಿ, ನಾಯಿ, ಕೋತಿ. ನೀನು ಕೋತಿ, ಕತ್ತೆ, ಕಿರುಬ. ನೋಡೋ, ನಾನು ಹೇಳಿರೋ ತರ ನೀನ್ ಕಾಪಿ ಮಾಡೋ ಹೋಗಿಲ್ಲ. ಇದು ಚೀಟಿಂಗು. ಓಹೋಹೋ, ನೀನೇನ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು? ನೀನ್ ಹತ್ರ ಕಾಪಿ ಹೊಡಿಯೋಕೆ ಹೋಗ. ಏ ಗೀತಾ, ಗೀತಾ ಗೀತಾ, ನನ್ ಮುದ್ದು ಅಲ್ವಾ, ನನ್ ಬಂಗಾರ ಅಲ್ವಾ, ಪ್ಲೀಸ್ ನನ್ನ ಜೊತೆ ನಾರ್ಮಲ್ ಆಗಿ ಮಾತಾಡು. ಇಲ್ಲ ವಿಜಯ್, ನನ್ಗೆ ಕೆಟ್ಟ ಕೋಪ ಬಂದಿದೆ ಇವಾಗ. ಮುದ್ದು ಬಂಗಾರ ಈ ಪ್ರೀತಿ ಯಾವಾಗ್ಲೇ ಎಲ್ಲೋಗಿತ್ತು? ಮಸಾಲೆ ದೋಸೆ ತಿನ್ನಕ್ ಹೋಗಿತ್ತಾ? ಅಮ್ಮ ತಾಯಿ, ಈ ವಿಡಿಯೋ ಕಾಲಲ್ಲೇ ಚೂರು ನಿಮ್ಮ ಪಾದ ತೋರಿಸ್ಬಿಡು, ಬೇಕಾದ್ರೆ ಇಲ್ಲಿಂದಾನೆ ಬಿದ್ದು ಬಿಡ್ತೀನಿ. ನೀನು ಈ ಥರ ಎಲ್ಲ ಓತಿಕೆತನ ಥರ ಮುಖ ಮಾಡ್ಕೊಂಡು ಕೂತ್ಕೋಬೇಡ. ನೋಡು ನೋಡು, ಮತ್ತೆ ನನ್ನ ಓತಿಕೆತ ಅನ್ನೋದು ನೋಡು. ಸಾರಿ ಸಾರಿ ಸಾರಿ, ಸುಮ್ಮನೆ ನೀನು ರೇಗ್ಸಕ್ಕೆ ತಮಾಷೆ ಮಾಡಿದೆ ಅಷ್ಟೇ. ಗೀತಾ, ಅದು ನಾನು ಅಮ್ಮನ ಜೊತೆ ಇರ್ತೀನಲ್ಲ. ನೋಡು ವಿಜಿ, ನೀನು ನಿಮ್ಮ ಅಮ್ಮನ ಜೊತೆ ಆದ್ರೂ ಬಾ, ಅವ್ರ ಅಮ್ಮನ ಜೊತೆ ಆದ್ರೂ ಬಾ, ನನಗದೆಲ್ಲ ಬೇಕಾಗಿಲ್ಲ. ನಾಳೆ ನೀನು ನನ್ನ ಜೊತೆ ಇರ್ತೀಯ ಅಷ್ಟೇ. ಅಯ್ಯೋ ಭಗವಂತ, ಏನಪ್ಪ ಈ ವನವಾಸ? ವನವಾಸ ಅಲ್ಲ ಕಂದ, ಪ್ರೇಮಿಗಳ ಸೆರೆವಾಸ. ನೋಡು ವಿಜಿ, ನನಗಾಗಲ್ಲ, ನನ್ನ ಪಕ್ಕದಲ್ಲಿ ಅಮ್ಮ ಇದ್ದಾರೆ, ಅದು ಇದು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ನೋಡು, ನೀನು ಬರ್ತೀಯ, ನನ್ನ ಜೊತೆ ಇರ್ತೀಯ ಅಷ್ಟೇ. ಬಾಯ್ ವಿಜಿ. ಇದು ಎಂತ ಇಕ್ಕಟ್ಟು ಸ್ಥಿತಿಯಲ್ಲಿ ಬಂದು ಸಿಕ್ಕಾಕ್ತ. ಅವಳು ಸುತ್ತ ನಮ್ಮ ಪಾರ್ಟಿಯವರೇ ಸುತ್ತಕೊಂಡಿರ್ಬೇಕು. ಸೈನ್ ಮಾಡೋದಕ್ಕೂ ಅವಳಿಗೆ ಯಾರು ಸಿಗಬಾರ್ದು, ಹಾಗೆ ನೋಡ್ಕೋಬೇಕು. ಅಕಸ್ಮಾತ್ ಅಪ್ಪಿ ತಪ್ಪಿ ಯಾವನಾದರೂ ಸೈನ್ ಮಾಡೋದಕ್ಕೆ ಮುಂದೆ ಬಂದರೆ ಹುಡುಗರಿಗೆ ಹೇಳಿ ಅವನ ಮನೆ ಮೇಲೆ ದಾಳಿ ಮಾಡಿಸು. ಮಿಡ್ಲ್ ಕ್ಲಾಸ್ ಜನ ಅಲ್ವಾ, ಇಂಥದಕ್ಕೆಲ್ಲ ಹೆದರ್ಕೋತಾರೆ. ಫ್ಯಾಮಿಲಿಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಹೆದರು ನಡುಗೆ ಹೋಗ್ತಾರೆ. ಅಂಥದ್ರಲ್ಲಿ ಇವಳು ಕೇಳಿದ ತಕ್ಷಣ ಇವಳಿಗೆ ಬಂದು ಸೈನ್ ಮಾಡ್ತಾರ. ಅಲ್ಲ ತಂಗಿ, ನೀನು ಯಾಕೆ ಅವಳು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದೀಯ? ನಾನು ನೀನು मने ओडियो केस शुरू में जड़े कटक बर्तिरलिल्ल तंगेव ನೀನು ಸುಮ್ಮನೆ ಏನೇನೇ ಯೋಚನೆ ಮಾಡ್ಕೊಂಡು ನಿನ್ನ ನೆಮ್ಮದಿನ ನೀನೇ ಹಾಳು ಮಾಡ್ಕೋಬೇಡ. ಖುಷಿ ಖುಷಿಯಿಂದ ಇರು ತಂಗೇವಾ. ನಾಮಿನೇಷನ್ ಫೈಲ್ ಮಾಡು, ಎಲೆಕ್ಷನ್ ಕಂಟೆಸ್ಟ್ ಮಾಡು, ವಿನ್ ಆಗು, ಸಿಎಂ ಆಗು, ಮತ್ತೊಂದಾಗು. ಇಲ್ಲ ಈ ತರ ಮೈ ಮರ್ತಿದ್ದಕ್ಕೆನೆ ಆ ಬಚ್ಚ ಅಂತ ಹೇಳ್ತಾ ಇದೆಯಲ್ಲ, ಅವಳು ನಮ್ಮ ಎದುರು ನಿಂತು ನಮಗೆ ದೊಡ್ಡ ಶತ್ರುವಾಗಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು. ಈ ರೀತಿ ನಮ್ಮ ದಾರಿಗೆ ಅಡ್ಡ ಆಗಿರೋಳನ್ನ ಬುಡದ ಸಮೇತ ಕಿತ್ತು ಹಾಕು ಅಂತ ಹೇಳಿದ್ರೆ ಯಾಕಣ್ಣ ಒಳ್ಳೆ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದೆಯಾ? ಗ್ರಹಚಾರ ಕೆಟ್ಟರೆ ಮದ ತುಂಬಿರೋ ಆನೆನೋ ಒಂದು ಚಿಕ್ಕ ಇರುವೆ ಅಲ್ಲಾಡಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಸ್ವಾಮೀಜಿ ಹೇಳಿರೋ ಹಾಗೆ ಆ ಸ್ಟ್ರಾಂಗ್ ಕಾಂಪಿಟೇಟರ್ ಇವಳೇ ಯಾಕಾಗಿರಬಾರ್ದು? ನಾವು ಈ ವಿಷಯದಲ್ಲಿ ಅವಳನ್ನು ತುಂಬ ಈಸಿಯಾಗಿ ತಗೊಂಡ್ಬಿಟ್ಟಿದ್ದೀವಿ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಓಕೆ 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 ಡೀಲ್ ತಂಗೇವ. ನಾನೀಗಲೇ ನಮ್ಮ ಹುಡುಗರಿಗೆ ಫೋನ್ ಮಾಡಿಬಿಟ್ಟು ನಾಮಿನೇಷನ್ ಫೈಲ್ ಮಾಡೋ ಜಾಗಕ್ಕೆ ಬರೋಕ್ಕೆ ಹೇಳ್ತೀನಿ. ಹಂಗೆ ಆ ನಿನ್ನ ಅಪೋನೆಂಟ್ ಕಂಟೆಸ್ಟೆಂಟ್ ಇದ್ದಾರಲ್ಲ, ಅವಳಿಗೆ ಗೊತ್ತಾಗ್ದಿರೋವಂಗೆ ಅವಳನ್ನ ಸ್ವಲ್ಪ ಅಬ್ಸರ್ವ್ ಮಾಡು ಅಂತಾನು ಹೇಳ್ತೀನಿ. ಹುಷಾರು, ಅದು ಪಬ್ಲಿಕ್ ಪ್ಲೇಸ್, ಕಿವಿಗಳಿಗೂ ಒಂದೊಂದು ಸರಿ ಕಣ್ಣು ಬಂದುಬಿಡುತ್ತೆ. ಅಮ್ಮ, ನನಗೆ ಆಶೀರ್ವಾದ ಮಾಡು. ನನಗಿದು ಯಾವುದೂ ಇಷ್ಟ ಆಗ್ತಿಲ್ಲ ಗೀತಾ. ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕೋ ಒಂದು ರೀತಿ ಸಂಕಟ ಆಗ್ತಾ ಇದೆ. ಯಾಕೆ ಅಂತ ಕೂಡ ಗೊತ್ತಾಗ್ತಿಲ್ಲ. ಅಮ್ಮ, ನಾನು ಗೆಲ್ಲಬೇಕು ಅಂತಾದರೂ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಸೋಲಿ ಅಂತಾದರೂ ಆಶೀರ್ವಾದ ಮಾಡಮ್ಮ. ನಿನ್ನ ಕೃಪೆ ಒಂದಿದ್ರೆ ಸಾಕು, ಯಾರನ್ನು ಬೇಕಾದರೂ ಏನು ಬೇಕಾದರೂ ಗೆಲ್ತೀನಿ. ಆಶೀರ್ವಾದ ಮಾಡು. ನೀನು ಯಾವಾಗಲೂ ಗೆಲ್ಲೇಬೇಕು ಗೀತಾ. ನಿನ್ನ ಜೀವನದಲ್ಲಿ ಯಾವತ್ತೂ ಯಾವುದೇ ಅಡೆತಡೆ ಬರಲೇಬಾರ್ದು. ನೀನು ಆರಾಮಾಗಿ ಸುಖವಾಗಿರಬೇಕು. ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಜೀವನ ಆ ಚಂದ್ರಿಕನ ಜೀವನದ ಥರ ಆಗಬಾರ್ದು. ಅದೊಂದೇ ನಾನು ದೇವರಲ್ಲಿ ಬೇಡ್ಕೊಳ್ಳೋದು. ಒಳ್ಳೆಯದಾಗಿ ಅಮ್ಮ, ನೀನೊಬ್ಳು ಆಶೀರ್ವಾದ ಸಾಕು. ಇಡೀ ಜಗತ್ತನ್ನೇ ಗೆಲ್ಲೋ ಶಕ್ತಿ ಬರುತ್ತೆ. ನಾನು ಹೋಗಿ ಬರ್ತೀನಿ. ಅಮ್ಮ, ಇವತ್ತು ನನ್ನ ಜೀವನದ ಅತ್ಯಂತ ಮಹತ್ವವಾದ ಒಂದು ಘಟ್ಟ ಇರಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನನಗೆ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಗೀತಾ. ನಾನು ನಿನ್ನ ಹತ್ರ ತುಂಬ ವಿಷಯ ಹೇಳಬೇಕು. ನನ್ನ ಸುಖ ದುಃಖ ಹಂಚ್ಕೊಳ್ಬೇಕು. ಅದಕ್ಕೂ ಮೊದಲು ನೀನು ಎಲೆಕ್ಷನಲ್ಲಿ ಗೆಲ್ಲಬೇಕು, ಅದೇ ನನ್ನ ಆಸೆ. ಅಮ್ಮ, ಆಶೀರ್ವಾದ ಮಾಡಿ. ವಿಧಿ ಯಾವಾಗಲೂ ನಿನ್ನ ಜೊತೆಲೇ ಇರುತ್ತೆ. ನೀನು ಗೆಲ್ಲಬೇಕು ಅನ್ನೋ ಆಸೆ ನನಗಿದೆ ಗೀತಾ. ಹೋಗು, ವಿಜಯಶಾಲಿಯಾಗಿ ಬಾ. ಸರಿ ಅಮ್ಮ, ನಾನು ಬರ್ತೀನಿ. ಗೀತಾ, ಒಂದು ನಿಮಿಷ. ನಾನಿಲ್ಲಿದ್ದೆ ಅನುಭವಿಸ್ತಾ ಇರೋದು ಸಾಕಮ್ಮ. ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಬೇಡಮ್ಮ. ಹೋಗ್ಬ, ನನಗೆ ಒಳ್ಳೇದಾಗಲಿ. ಅಮ್ಮ, ನಾನು ನಿಮಗೆ ಆಶ್ವಾಸನೆ ನೀಡಿದ್ದೀನಿ. ಭಾನುಮತಿ ಅಂತ ದುಶ್ಚರನ್ನ ಸಂಹಾರ ಮಾಡಿ ಹೊಸ ಯುಗ ಆರಂಭ ಮಾಡ್ತೀನಿ. ಭಾನುಮತಿಯ ಅಂತ್ಯ ಇವತ್ತಿಂದ ಶುರು ಆಗುತ್ತೆ. ಅದನ್ನು ನೀವು ನಿಮ್ಮ ಕಣ್ಣಾರೆ ನೋಡೇ ನೋಡ್ತೀರಾ.